ಆತ್ಮೀಯ ನಮಸ್ಕಾರ, ಬನ್ನಿ ಇವತ್ತು ಬದನೆಕಾಯಿ ಚಟ್ನಿ ಮಾಡ್ಕೋಬೋಣ. ಹುರಿದಿರೋಂಥ ಬದನೆಕಾಯಲ್ಲಿ ಚಟ್ನಿ ರುಚಿಯಾಗಿ ಮಾಡ್ಕೋಬೋಣ. ಇವತ್ತಿನ ತಿಂಡಿ ಬದನೆಕಾಯಿ ಚಟ್ನಿ, ಖಾರ ಚಟ್ನಿ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ ಮಾಡುವ ವಿಧಾನ, ಮೊದಲನೇದಾಗಿ ನೋಡಿ ಈ ಥರ ಬದನೆಕಾಯಿನ ಇತ್ತ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೆಂಕಿಯಲ್ಲಿ, ಈ ಥರ ಬೆಂದೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹುರ್ಕೋಬೇಕಾಗತ್ತೆ, ಚೆನ್ನಾಗಿ ಹುರ್ಕೊಂಡು ನೋಡಿ ಈ ಥರ ಹುರ್ಕೊಂಡು ಒಂದು 10 ನಿಮಿಷ ಕಾಲಾಗ ಚೆನ್ನಾಗಿ ಉಸಿ ಬೆಂಕಿಯಲ್ಲಿ. ಒಂದೆರಡು ಟೊಮೊಟೊ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕಂದು ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಂದು ಕಮ್ಮಿ ಹಾಕ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ. ಈ ಥರ ನಾವು ಬೆಂಕಿಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀವಿ. ಹೆಂಚಿಟ್ಟಿಲ್ಲ, ಎಣ್ಣೆ ಹಾಕಿಲ್ಲ, ಏನಿಲ್ಲ, ಬೆಂಕಿಯಲ್ಲಿ ಬೇಯಿಸಿರುವಂತಹ ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಇದರಿಂದ ನಾವು ಖಾರ ಚಟ್ನಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ವಿಶೇಷ ತಿಂಡಿ ಬದನೆಕಾಯಿ ಚಟ್ನಿ, ನಿಮ್ಮ ಕಣ್ಣು ಮುಂದೆ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಎಲ್ಲ ಬೆಂದೋಗ್ಬಿಟ್ಟಿದೆ. ಇವಾಗ ನಾವು ಇದನ್ನು ಚಟ್ನಿ ಮಾಡುವ ಕಾರ್ಯಕ್ರಮ ಬಂದುಬಿಟ್ಟು, ಬೆಳ್ಳುಳ್ಳಿ ನೋಡಿ ಒಂದು 7 ಎಸಳು ಹಾಕ್ಕೊಂಡಿದ್ವಿ. ಎಲ್ಲ ನೋಡಿ ಸ್ವಲ್ಪ ಮೇಲೆಲ್ಲ ಸೀದೋಗಿರುತ್ತೆ, ಅದನ್ನೆಲ್ಲ ತೆಗೆದುಬಿಡಿ. ಅದನ್ನೆಲ್ಲ ತೆಗೆದುಬಿಟ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಾಡ್ಬೋದು, ಇಲ್ಲಾಂದರೆ ನೋಡಿ ಇದರಲ್ಲಿ ಮಾಡ್ಕೋಬೋದು. ಚಟ್ನಿ ಮಾಡುವ ರೀತಿ ತೋರಿಸ್ತೀವಿ ನಾವು. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದುಬಿಡಿ, ಎಲ್ಲ ಸುಟ್ಟೋಗಿರೋಂಥ ಸಿಪ್ಪೆ ತೆಗೆದುಬಿಡಿ. ಬದನೆಕಾಯಿಂದ ಬದನೆಕಾಯಿ ತೆಗಿತಾಯಿದ್ದೀವಿ, ಸಿಪ್ಪೆ ಸುಟ್ಟೋಗಿರುವಂಥ ಸಿಪ್ಪೆ ತೆಗೆಯುವ ಕಾರ್ಯಕ್ರಮ ನಡೀತಿದೆ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಬೆಂಕಿಯಲ್ಲೇ ಬೇಯಿಸಿರೋವಂಥ ಹಸಿಮೆಣಸಿನ್ಕಾಯಿ, ಅದರ ಸಿಪ್ಪೆ ಸ್ವಲ್ಪ ತೆಗಿತಾ ಇದ್ದೀವಿ. ಬೆಂದೋಗಿದಂಥ ಸಿಪ್ಪೆ, ಕಪ್ಪಾಗಿರುವಂಥ ಸಿಪ್ಪೆ ತೆಗಿತಾ ಇದ್ದೀವಿ. ಟೊಮೊಟೊದು ಅದೇ ಥರ ತೆಗೆದ್ಬಿಡೋಣ. ಒಳಗಡೆ ಬೆಂದೋಗ್ಬಿಟ್ಟಿದೆ, ಒಳಗಡೆ ಬೆಂದು ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಟೊಮೊಟೊ ಚಟ್ನಿ. ಸುಲಭವಾಗಿ ಇದು ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಚಪಾತಿಗೆ ಸೂಕ್ತವಾದ ಚಟ್ನಿ ಅನ್ನ ಕೂಡ ನೀವು ಕಲಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿಗೆ ಅದು ಉಪ್ಪು ಹಾಕ್ತಾ ಇದ್ದೀವಿ. ಬೆಳ್ಳುಳ್ಳಿ ಚಟ್ನಿ ಮಾಡೋದು ತುಂಬ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುತ್ತೆ ಹಾಕೊಂಡು ಈ ಥರ ಜಜ್ಕೋಬೇಕಾಗತ್ತೆ. ಈ ಉಪಕರಣದಿಂದ ಇದು ಜಜ್ಕೋಬೇಕಾಗತ್ತೆ, ಕೈಯಲ್ಲೇ ಜಜ್ಕೊಳ್ಳಿ. ಇದರಿಂದ ರುಚಿ ಚೆನ್ನಾಗಿರುತ್ತೆ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಚಿ ಕೆಟ್ಟಿರುತ್ತೆ. ಕೈಯಿಂದ ಮಾಡೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕೈಯಲ್ಲೇ ಮಾಡ್ತಾ ಇದ್ದೀವಿ. ಈ ಥರ ಹಸಿಮೆಣಸಿನ್ಕಾಯಿ ಮಿಕ್ಸ್ ಆಗಿ ಇವಾಗ ನೋಡ್ಕೊಳ್ಳಿ. ಈ ಥರ ಸುಲಭವಾಗಿ ಎಲ್ಲ ಕೈಯಲ್ಲೇ ಮಾಡಿಕೊಂಡು ಆರಾಮಾಗಿ ಸಾಮಿ ಹಾಕ ಕಲ್ಕೊಂಡು ಮಾಡ್ಕೋಬೋದು ಚಟ್ನಿ. ಇದು ಸುಲಭವಾಗಿ ಅದರಿಂದ ರುಚಿಯಾದ ಚಟ್ನಿ ಮುಗಿದೋಗುತ್ತೆ. ನೀವು ಎಲ್ಲ ಜಜ್ಕೊಂಡಿದ್ದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ದಾಯ್ತು. ಇವಾಗ ಬದನೆಕಾಯಿ ನೋಡ್ತಾ ಇದ್ದೀವಿ, ಒಳಗಡೆ ಏನಾದರೂ ಒಳಗಡೆ ಇದೆಯಾ ಅಂತ ನೋಡ್ಕೊ ಪರಿಶೀಲನೆ ನಡೀತಾ ಇದೆ. ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಹಾಕೊಳ್ಳಿ ಪ್ಲೇಟಲ್ಲಿ ಹಾಕ್ಕೊಂಡು ಜಜ್ತಾ ಹೋಗ್ತಾ ಇರಬೇಕು. ನಾವು ತೋರಿಸ್ತಿರುವಂಥ ಉಪಕರಣ ಪಪ್ಪು ಮಾಡೋದಕ್ಕೆ ಇದನ್ನು ನಾವು ಬಳಸ್ತೀವಿ. ಇದರಲ್ಲಿ ಚೆನ್ನಾಗಿ ಈ ಥರ ಜಜ್ಕೋಬೇಕಾಗತ್ತೆ, ಚೆನ್ನಾಗಾಗುತ್ತೆ. ನೋಡಿ ಇಷ್ಟೇ ಮಾಡುವ ವಿಧಾನ ಸುಲಭ ತೋರಿಸ್ಕೊಟ್ಟಿದ್ದೀವಿ. ನಮ್ಮ ವಿಡಿಯೋಗಳು ನೋಡಿ ಪ್ರೋತ್ಸಾಹ ಕೊಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಒಳ್ಳೆ ತಿಂಡಿ, ಒಳ್ಳೆ ಚಟ್ನಿ ಮಾಡಿ ನಿಮಗೆ ತೋರಿಸ್ಕೊಂಡು ಇಷ್ಟೇ ನೋಡಿ ಮಾಡೋ ವಿಧಾನ ಸುಲಭವಾಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾಗ್ಯ, ಜೈ ಕರ್ನಾಟಕ, ಜೈ ಕನ್ನಡ ಅಂದರೆ.